ನವೆಂಬರ್ನಲ್ಲಿ ಜಾತಿಗಣತಿ ವರದಿ ನನ್ನ ಕೈ ಸೇರಬಹುದು, ಆ ನಂತರ ವರದಿಯನ್ನು ಪರಿಶೀಲಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ. ಹೊಸ ಅಧ್ಯಕ್ಷರಿಗೆ ಕಾಂತರಾಜು ವರದಿ ನೀಡಲು ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಅವರು ನವೆಂಬರ್ನಲ್ಲಿ ಜಾತಿಗಣತಿ ವರದಿಯನ್ನು ಕೊಡ್ತಾರೆ. ಜಾತಿಗಣತಿ ವರದಿಯಿಂದ ಸಮಾಜಕ್ಕೆ ಯಾವುದೇ ರೀತಿಯಾಗಿ ಮಾರಕ ಆಗುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಈ ಒಂದು ಜಾತಿಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿಯ ಆಧಾರದ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಸಾಕಷ್ಟು ಆರೋಪ ಪ್ರತ್ಯಾರೋಪ. ಸೊ ಈ ವಿಚಾರಕ್ಕಾಗಿ ಇವತ್ತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ. ಸೊ ನವೆಂಬರಲ್ಲಿ ಜಾತಿಗಣತಿ ವರದಿ ನನ್ನ ಕೈಗೆ ಸೇರಬಹುದು, ಆ ನಂತರ ಆ ವರದಿಯನ್ನು ಪರಿಶೀಲಿಸಿ ತೀರ್ಮಾನವನ್ನು ಮಾಡ್ತೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಹೊಸ ಅಧ್ಯಕ್ಷರಿಗೆ ಕಾಂತರಾಜು ವರದಿ ನೀಡಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಅವರು ನವೆಂಬರ್ನಲ್ಲಿ ಜಾತಿಗಣತಿ ವರದಿಯನ್ನು ಕೊಡ್ತಾರೆ. ಜಾತಿಗಣತಿ ವರದಿಯಿಂದ ಯಾವುದೇ ರೀತಿಯಾಗಿ ಸಮಾಜಕ್ಕೆ ಮಾರಕ ಆಗುವುದಿಲ್ಲ. ಸೊ ಯಾವ ಸಮುದಾಯ ಎಷ್ಟಿದೆ ಎಂಬುದು ಅಂಕಿಅಂಶಗಳು ಸರ್ಕಾರಕ್ಕೆ ಬೇಕಾಗತ್ತೆ. ಸೊ ಯೋಜನೆಗಳನ್ನು ಸಿದ್ಧಪಡಿಸಲು ಈ ಯೋಜನೆಗಳು ಬಹಳ ಅವಶ್ಯಕ ಆಗಿರುತ್ತೆ. ಸೊ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಭಿವೃದ್ಧಿ ಮಾಡಲು ಇದು ಬಹಳ ಅವಶ್ಯಕ. ಹಾಗಾಗಿ ಆ ವರದಿಯನ್ನು ನಾನು ಪಡಿತೀನಿ ಅನ್ನುವಂಥ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಇದೆ. ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ತರಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಮಾಡಬೇಕಾದ್ರೆ ಅಂಕಿಅಂಶಗಳಿರಬೇಕು. ಯಾವ್ಯಾವ ಜಾತಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದು ಅಂಕಿಅಂಶಗಳಿರಬೇಕು. ಅದಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ಆಗ ನಾವು ಮಾಡಿದ್ದು ಅದೇ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದು. ಸೋಶೋ ಎಕನಾಮಿಕ್ ಸರ್ವೆ ಆ್ಯಂಡ್ ಕಾಸ್ಟ್ ಸರ್ವೆ. ನೋ, ಡೆಫಿನೆಟ್ಲಿ ನಾಟ್. ಇವರು ಹೇಳೋದು ಯಾವಾಗಲೂ ಕೂಡ ನರೇಂದ್ರ ಮೋದಿಯವರು ಇನ್ಕ್ಲೂಸಿವ್ ಗ್ರೋತ್ ಅಂತಾರೆ. ಸಬ್ ಕ ಸಾಥ್ ಸಬ್ ಕ ವಿಕಾಸ್. ಸಬ್ ಕ ಸಾಥ್ ಒಬ್ರಿಗೂ ಟಿಕೆಟ್ ಕೊಡ್ತಾರೆ, ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಸಬ್ ಕ ಸಾಥ್ ಆಗುತ್ತಾ? ಇನ್ಕ್ಲೂಸಿವ್ ಆಗತ್ತಾಗ ಸಿ ಹೇಳೋದಕ್ಕೂ ಮಾಡೋದಕ್ಕೂ ಟ್ರೂತ್ ಇರಬೇಕಲ್ಲ. ಫ್ಯಾಕ್ಟ್ಸ್ ಆರ್ ಡಿಫ್ರೆಂಟ್, ಸ್ಟೇಟ್ಮೆಂಟ್ ಈಸ್ ಡಿಫ್ರೆಂಟ್. ಸತ್ಯ ಬೇರೆ, ಅಸತ್ಯ ಹೇಳ್ತಾ ಇದ್ದಾರೆ. ನೋಡಪ್ಪ, ಕಾಂತರಾಜ್ ಇರುವಾಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ, ಅವಾಗ ಕೊಡಕ್ಕೆ ಬಂದಾಗ ತಗೊಳ್ಳಲಿಲ್ಲ. ಈಗ ಬೇರೆ ಚೇರ್ಮನ್ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.